ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ದಿನಚರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಲಪಿ ಒಂದು ಸುಂದರ ಮನೋರಂಜನಾ ಸ್ಥಳ, ಬೋಟ್ ಹೌಸ್, ಬ್ಯಾಕ್ ವಾಟರ್, ಗುಡ್ ಫುಡ್, ಎಂಜಾಯ್ಮೆಂಟ್, ಸೂಪರ್ ವೆದರ್, ಏನುಂಟು ಏನಿಲ್ಲ ಇವೆಲ್ಲದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಕೇರಳದ ಕೋಸ್ಟಲ್ ಏರಿಯಾದಲ್ಲಿ ಬರೋ ಅಂಥ ಅಲಪಿ ಬೆಂಗಳೂರಿಂದ ಬರೋಬ್ಬರಿ 561 ಕಿಲೋಮೀಟರ್ ಆಗುತ್ತೆ, ಅಂದರೆ ಆಲ್ಮೋಸ್ಟ್ 12 ಗಂಟೆ ಟ್ರಾವೆಲ್ ಆಗುತ್ತೆ. ಆದರೆ ನೀವು ಕೊಚ್ಚಿ ಏರ್ಪೋರ್ಟ್ ಇಂದ ಟ್ರಾವೆಲ್ ಮಾಡೋದಾದರೆ ಕೇವಲ 1 ಗಂಟೆ 10 ನಿಮಿಷದಲ್ಲಿ ಅಲಪಿನ ತಲುಪೋದಾಗುತ್ತೆ. ಸೊ ನಾವು 8 ಜನ ಸ್ನೇಹಿತರು ಅಲಪಿನ ಡೆಸ್ಟಿನೇಷನ್ ಅಂತ ಫಿಕ್ಸ್ ಮಾಡಿದ್ವಿ. 2 ಕಾರು, ಆಲ್ಮೋಸ್ಟ್ 600 ಕಿಲೋಮೀಟರ್ಸ್, 12 ಅವರ್ಸ್ ಅಂತ ನಾವು ಡ್ರೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಬರೋಬ್ಬರಿ 2 ಅವರ್ ಜೊತೆಗೆ ಬ್ರೇಕು ಸಹ ತೊಗೊಂಡು 13 or 14 hoursಲ್ಲಿ ನಾವಲ್ಲಿ ರೀಚ್ ಆದ್ವಿ. ಹತ್ತಿರ ಮಧ್ಯಾಹ್ನ 1 ಗಂಟೆಗೆ ನಾವು ಅಲಪಿನ ರೀಚ್ ಆದ್ವಿ. ನಾವೆಲ್ಲ ಬೋಟ್ನ ಚೆಕ್ಇನ್ ಆಗಿ ನಮ್ಮ ನಮ್ಮ ರೂಮ್ಗಳಿಗೆ ಫ್ರೆಶ್ ಅಪ್ ಆಗೋಕ್ಕೆ ಹೋದ್ವಿ. ಎಲ್ಲ ಫ್ರೆಶ್ ಅಪ್ ಆದ ಮೇಲೆ ಟೆರೆಸ್ ಅಂದರೆ ಬಾಲ್ಕನಿಯಲ್ಲಿ ಮೀಟ್ ಮಾಡಿದ್ವಿ. ಅಲ್ಲೇ ಕೂತ್ಕೊಂಡು ಹಾಟೆನೂ ಹೊಡಿತಾ ಇದ್ವಿ. ಬನ್ನಿ, ನಿಮಗೆ ಬಾಲ್ಕನಿ ವ್ಯೂ ಹೇಗಿತ್ತು ಅಂತ ತೋರಿಸ್ತೀನಿ. ಇದೇ ವಿಡಿಯೋ ನಾನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಿದ್ದು ಬಾಲ್ಕನಿಯಿಂದ ಯಾವ ಥರ ಒಂದು ವ್ಯೂಸ್ ಎಲ್ಲ ಇತ್ತು ಅಂತ. ಇದು ಬ್ಯಾಕ್ ವಾಟರ್ ಇದು ಬಂದುಬಿಟ್ಟು, ಇದು ಎಲ್ಲ ಕೂತ್ಕೊಂಡು ಹೊಟ್ಟೆ ಹೊಡಿತಾ ಇದ್ವಿ ನಾವಲ್ಲಿ, ಎಲ್ಲ ರಿಲ್ಯಾಕ್ಸಿಂಗ್ ಮೂಡಲ್ಲಿದ್ದು. ಅವತ್ತು ಫಾರ್ಚುನೇಟ್ಲಿ ಸಖತ್ತಾಗಿ ಮಳೆನೂ ಸಹ ಬಂತು. ಎಷ್ಟು ಚೆನ್ನಾಗಿ ಮಳೆ ಬಂತು ಅಂದರೆ, ನಮಗಾಗಿದ್ದ ಸ್ಟ್ರೈನು ಅಥವಾ ನಮಗಾಗ್ತದಿದ್ದು ಇನ್ನೂ ಫೀಲಿಂಗಿಗೆ ಇನ್ನೂ ಹ್ಯಾಡಪ್ ಥರ ಅದು ಅಷ್ಟು ಎಂಜಾಯ್ಮೆಂಟ್ನ ಕೊಡ್ತಾಯಿತ್ತು. ಬಟ್ ಎಲ್ಲ ಬೋಟ್ಗಳು ನೋಡಿದ್ರು ನಮ್ಮನ್ನ ಓವರ್ಟೇಕ್ ಮಾಡ್ತಾಯಿತ್ತು. ಏನಂತ ಗೊತ್ತಿರಲಿಲ್ಲ, ನಮ್ಮ ಡ್ರೈವರ್ ಏನಾದರೂ ಸ್ಲೋ ಆಗ್ತದೆ ಇರ್ಬೇಕಿತ್ತು. ಬಿಸಿ ಬಿಸಿ ಊಟ ಎಲ್ಲ ಮಾಡ್ತಾಯಿದ್ವಿ, ಸಖತ್ ಚೆನ್ನಾಗಿ ತಿಂತಾ ಇದ್ದೀವಿ. ಬ್ಯಾಕ್ ಟು ಬ್ಯಾಕ್ ಮಳೆ ಬರ್ತಾಯಿತ್ತು. ನನಗಂತೂ ಎಷ್ಟು ಶೂಟ್ ಮಾಡಿದ್ರು ಕಮ್ಮಿನೇ ಅನ್ನಿಸ್ತಾಯಿತ್ತು, ಎಷ್ಟು ರೆಕಾರ್ಡ್ ಮಾಡಿದ್ರು ಕಮ್ಮಿನೇ ಅನ್ನಿಸ್ತಾಯಿತ್ತು. ತುಂಬ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಬ್ಯಾಕ್ ವಾಟರಲ್ಲಿ ಒಂದು ಡೇ ಫುಲ್ ಡೇ ನೈಟ್ ಫುಲ್ ಸ್ಪೆಂಡ್ ಮಾಡಿದ್ದು. ಓವರಾಲ್ ತುಂಬ ಚೆನ್ನಾಗಿ ಖುಷಿ ಕೊಡ್ತು ಕೇರಳ ಟ್ರಿಪ್. ವರ್ತ್ ಫಾರ್ ಮನಿ ಅಂತ ಹೇಳ್ತಾ ಬ್ಯಾಚುಲರ್ಸ್ ಪಾರ್ಟಿಗೆ, ಗೆಟ್ ಟುಗೆದರ್ಗೆ ಅಥವಾ ಕೇರಳನ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು ಅನ್ನೋರಿಗಾದರೆ ಒನ್ ಆಫ್ ದಿ ಬೆಸ್ಟ್ ಡೆಸ್ಟಿನೇಷನ್ ಅಂದರೂ ತಪ್ಪಾಗಲ್ಲ. ಮತ್ತು ನೈಟ್ ಟೈಮಲ್ಲಿ ಬೋಟ್ಸ್ನ ಕರ್ಕೊಂಡು ಹೋಗೋಂಥ ಪಾರ್ಕಿಂಗ್ ತಾವು ಪಾರ್ಕ್ ಮಾಡ್ತಾರೆ, ಎಷ್ಟು ಆ ಲೈಟ್ ಎಫೆಕ್ಟಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ಇದಾಗಿತ್ತು ಅಲಪಿಯ ಬೋಟ್ ಹೌಸ್ನ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ. ನಿಮಗೂ ಚಾನ್ಸ್ ಸಿಕ್ಕಿದ್ರೆ ಮಿಸ್ ಮಾಡ್ದಲ್ಲೇ ಹೋಗಿ ಬನ್ನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಜಯ ಹಿಂದ್.